ಈಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸೋತಿಲ್ವಾ, 25-25 ಸೋತ್ಬಿಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಆಗಿದ್ರು ಅವರು. ಸಿ ದಿ ಪೀಪಲ್ ಹ್ಯಾವ್ ಗಿವನ್ ವರ್ಡಿಕ್ಟ್ ಇನ್ ದೇರ್ ವಿಸ್ಡಮ್ ದಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್, ಇನ್ನು ಹಲವು ಕಡೆ ಅಂದ್ರೆ ನಿಮ್ಮ ಮೈತ್ರಿ ಅಭ್ಯರ್ಥಿಗಳನ್ನಾಗಿ ನಿಲ್ಸಿದ್ರಿ, ನೀವು ಕೂಡ ಕಣಕ್ಕಿಳಿದ್ರಿ ಅವರ ಪರ ಪ್ರಚಾರಕ್ಕೆ. ದೇವೇಗೌಡರು ಇರಬಹುದು, ಘಟಾನುಘಟಿ ನಾಯಕರಿಗೆ ಸೋತಿರುವಂತಹದ್ದು. ನಾಲ್ಕು ಕ್ಷೇತ್ರ ಬಿಟ್ಟರೆ 24 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರಕ್ಕೆ ಹೋಗಿದ್ದೆ ನಾನು. ನಮಗೆ ಇಷ್ಟೊಂದು ಸೋಲ್ತೀವಿ, ಇಷ್ಟೊಂದು ಕೆಟ್ಟದಾಗಿ ರಿಸಲ್ಟ್ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರ ವಿಫಲ ಆಯ್ತು ಅನ್ಸುತ್ತ ರಿಸಲ್ಟ್ ಅನ್ನ ನೋಡೋದಾದ್ರೆ? ಸಂಬಂಧ ಇಲ್ಲ ಮಗ, TDP ಚಂದ್ರಬಾಬು ನಾಯ್ಡು ಸೋತ್ ಬಿಟ್ಟಿದ್ದಾರೆ ಏನಂತ ಹೇಳೋದು? ಅದಕ್ಕೆ ಜನ ತೀರ್ಪು ಕೊಟ್ಟಿದ್ದಾರೆ. ಬಹುಶಃ ಕೇಂದ್ರದಲ್ಲಿ ಒಂದು ಒಂದೇ ಪಕ್ಷದ ಸರ್ಕಾರ ಬಂದ್ರೆ ಒಳ್ಳೇದು ಅನ್ನೋ ತರ ಯೋಚನೆ ಮಾಡಿರ್ಬೋದು ಜನಗಳು. ಒಂದೇ ಈಗ ನರೇಂದ್ರ ಮೋದಿ ಅವರಿದ್ರು, ಇವರು ಎಲ್ಲ ಪಕ್ಷಗಳು ಒಂದಾಗಿಲ್ಲ, ಅದರಿಂದ ಅವ್ರಿಗೆ ಕೊಡಬೇಕು ಅಂತ ಆತರ ಆಲೋಚನೆ ಮಾಡಿರ್ಬೋದು. ಐ ಡೋಂಟ್ ನೋ. ಸರ್, ಅವರ ನರೇಂದ್ರ ಮೋದಿ ಅವರ ವರ್ಚಸ್ಸು ಕರ್ನಾಟಕದಲ್ಲೂ ಕೂಡ ಪ್ರಬಲವಾಗಿದೆ ಅನ್ಸುತ್ತಾ? ಕಾಂಗ್ರೆಸ್ ಬೀಳ್ತು ಅನ್ಸುತ್ತಾ? ಒಂದ್ ಬಾರಿ ಹೇಳಿದ್ರು ಯಡಿಯೂರಪ್ಪನವರು ಕಾಂಗ್ರೆಸ್ ಮಕಾಡೆ ಮಾಡುತ್ತೆ ಅಂತ. ಕಾಂಗ್ರೆಸ್ 40% ವೋಟ್ ತಗೊಂಡಿದೆ, ವೀಕ್ ಹೆಂಗಮ್ಮ ಆಗುತ್ತೆ?